स्फोटक विचारवन्न बायिबिट्ट शंकित उग्ररु शिवमोग्गदल्लि सुधारित स्फोटक साधन तयारी आगतित्त हागाद्रे ई ओंदु प्रश्ने ईग काड्ता इदे स्फोटक विचारवन्न शंकित उग्ररु बायिबिट्टिद्दार पोलीसर मुंदे इन्वेस्टिगेशन संदर्भदल्लि शिवमोग्गदल्लि सुधारित स्फोटक साधन तयारी आगतित्त हागाद्रे ಐಇಡಿ ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ತಯಾರಿಕೆಯ ಬಗ್ಗೆ ಶಂಕಿತರು ಹಾಗಾದ್ರೆ ಬಾಯಿ ಬಿಟ್ಬಿಟ್ರ ಪ್ರಮುಖವಾಗಿ ಶಂಕಿತರು ಬಾಂಬ್ ತಯಾರಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂತ ಮಾಹಿತಿ ಪತ್ತೆಯಾಗ್ತಾ ಇದೆ ಪ್ರಯೋಗ ಮಾಡಿದ ಜಾಗಗಳನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ ಪೊಲೀಸರು ಯಾಸಿನ್ ಮತ್ತು ಮಾಜ್ನನ್ನ ಸ್ಥಳ ಮಹಜರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಸಿಕ್ಕಿದೆ ಹಳೆ ಗುರುಪುರದ ತುಂಗಾ ನದಿ ತೀರ ಸೇರಿದಂತೆ ಹಲವೆಡೆ ಸ್ಥಳ ಮಹಜರನ್ನು ನಡೆಸಲಾಗಿದೆ ಸ್ಫೋಟಕಗಳ ಪರೀಕ್ಷೆ ನಡೆಸಿರೋದನ್ನ ಶಂಕಿತರೇ ಒಪ್ಪಿಕೊಂಡಿದ್ದಾರೆ ದಾವಣಗೆರೆಯಿಂದ ಬಂದಿರತಕ್ಕಂತ ಎಫ್ಎಸ್ಎಲ್ ತಜ್ಞರು ತಪಾಸಣೆಯನ್ನು ನಡೆಸಿದ್ದಾರೆ ಸ್ಫೋಟಕಕ್ಕೆ ಬಳಸುವಂತ ಕಚ್ಚಾ ವಸ್ತುಗಳನ್ನು ಸಹ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ವಶಕ್ಕೆ ಪಡೆದ ಸ್ಫೋಟಕಗಳಲ್ಲಿ ಜೀವಂತ ಸ್ಫೋಟಕ ಇರಲಿಲ್ಲ ವೈರ್ ಸರ್ಕಿಟ್ ಜೊತೆಗೆ ಲೈಟ್ ಎಮಿಷನ್ ಡಿವೈಸ್ ಪತ್ತೆಯಾಗಿದೆ ಆರೋಪಿಗಳ ಬಳಿ ರಂಜಕ ಮತ್ತು ಗಂಧಕ ಸಿಕ್ಕಿರತಕ್ಕಂತ ಮಾಹಿತಿಯೂ ಸಹ ಸಿಗ್ತಾ ಇರತಕ್ಕಂತದ್ದು ನಿಜಕ್ಕೂ ಇದೊಂದು ರೀತಿಯಾಗಿ ಇಡೀ ರಾಜ್ಯವೇ ಆತಂಕಕ್ಕೆ ಒಳಗಾಗುವಂತಹ ಸುದ್ದಿ ನಮ್ಮ ರಾಜ್ಯದ ಹೃದಯ ಭಾಗ ಶಿವಮೊಗ್ಗ ಮಲೆನಾಡು ಹೆಬ್ಬಾಗಿಲು ಮಧ್ಯ ಕರ್ನಾಟಕ ಇಂಥ ಒಂದು ಜಾಗದಲ್ಲಿ ಕೂತು ಇವರು ಒಂದು ಸ್ಫೋಟಕಗಳನ್ನು ತಯಾರು ಮಾಡ್ತಾರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಗಳನ್ನು ಇವರು ಮಾಡಿಕೊಳ್ತಾರೆ ತುಂಗಾ ನದಿ ತೀರದಲ್ಲಿ ಬಯಲು ಪ್ರದೇಶದಲ್ಲಿ ಹೊಳೆಯಲ್ಲಿ ಆ ಒಂದು ಸ್ಫೋಟಕಗಳನ್ನು ಇವರು ಟೆಸ್ಟ್ ಮಾಡಿಕೊಳ್ತಾರೆ ಅನ್ನೋದಾದರೆ ನಿಜಕ್ಕೂ ಈ ಸಂದರ್ಭದಲ್ಲಿ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತೆ ನಿಜಕ್ಕೂ ಪೊಲೀಸರು ಅಥವಾ ಸಂಬಂಧಪಟ್ಟಂಥವರು ಎಚ್ಚೆತ್ತುಕೊಳ್ಬೇಕಾಗಿದೆ ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿರ್ತಕ್ಕಂಥದ್ದು ನೋಡಿ ಆರೋಪಿಗಳು ಈಗ ತಪ್ಪನ್ನ ಒಪ್ಕೊಂಡಿದ್ದಾರಂತೆ ಸ್ಫೋಟಕಗಳನ್ನು ಅವರು ತಯಾರಿಸಿದ್ದಾಗಿ ಅವರು ಒಪ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರು ಎಕ್ಸ್ಪರ್ಟ್ಗಳಾಗಿದ್ದರು ಇದ್ರ ಬಗ್ಗೆ ಅವರು ಸಾಕಷ್ಟು ತಿಳ್ಕೊಂಡಿದ್ರು ಟ್ರೈನಿಂಗನ್ನು ಪಡ್ಕೊಂಡಿದ್ರು ಅನ್ನೋಂಥದ್ದು ವಿಚಾರವೂ ಸಹ ಸಿಗ್ತಾ ಇದೆ ಇದು ನಿಜಕ್ಕೂ ಒಂದು ರೀತಿಯಾಗಿ ಪೊಲೀಸರ ಇನ್ವೆಸ್ಟಿಗೇಷನ್ ಇಷ್ಟು ದಿನಗಳ ಕಾಲ ಏನು ನಡೀತಾ ಇತ್ತಲ್ಲ ಇದು ಬೇರೆ ಮಜಲನ್ನು ಪಡೆದುಕೊಳ್ಳಬಹುದಾದಂಥ ಸಾಧ್ಯತೆ ಇರತಕ್ಕಂಥದ್ದು ತುಂಬ ಸೀರಿಯಸ್ ಮ್ಯಾಟರ್ ಈ ಒಂದು ವಿಚಾರ ಸಹಜವಾಗಿಯೇ ಎನ್ಐಎ ಕೈಗೆ ಅಥವಾ ಹಸ್ತಾಂತರ ಆಗಬಹುದಾದಂಥ ಸಾಧ್ಯತೆ ಇರತಕ್ಕಂಥದ್ದು ಯಾಕಂದರೆ ಇವರಿಬ್ಬರನ್ನ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ರಾಷ್ಟ್ರೀಯ ತನಿಖಾ ಸಂಸ್ಥೆ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಿ ಅವರು ಇನ್ವೆಸ್ಟಿಗೇಷನ್ ಅನ್ನು ತಮ್ಮ ಕೈಗೆತ್ತಿಕೊಳ್ಳಬಹುದಾದಂಥ ಸಾಧ್ಯತೆ ಇರತಕ್ಕಂಥದ್ದು ಯಾಕಂದರೆ ಇವರ ಬಳಿ ಸಿಕ್ಕಿರ್ತಕ್ಕಂಥ ಸ್ಫೋಟಕ ವಸ್ತುಗಳು ಇವರು ಬಾಂಬನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಫೋಟಕ ವಸ್ತುಗಳನ್ನು ಯಾವ ರೀತಿಯಾಗಿ ಇಟ್ಕೊಂಡಿದ್ರು ಇದೆಲ್ಲವೂ ಸಹ ಈಗ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ